ವಾಲ್ಯೂಮ್ ಸ್ಟಡಿ 2 ಚಾಪ್ಟರ್ 9 ಪೇಜ್ ನಂಬರ್ 207. ಅರಸುಗಳು ಮತ್ತು ಸೈನಿಕರು ಆ ಅಮಾನುಷ ಕೃತ್ಯಗಳ ಬಗ್ಗೆ ಬಳಲಿ ಹೋಗಿರುವಾಗಲೂ ಪವಿತ್ರ ಪಾದ್ರಿ ವರ್ಗಶ್ರೇಣಿಯರೊಂದಿಗೆ ಹಾಗಾಗಲಿಲ್ಲ. ಕ್ರಿಸ್ತಶಕ 1423ರಲ್ಲಿ ಸಿನ್ನಾ ಎಂಬಲ್ಲಿ ನಡೆದ ಸರ್ವಸಾಮಾನ್ಯ ಸಭಾಕೂಟದಲ್ಲಿ ಲೋಕದ ನಾನಾ ಕಡೆಯಲ್ಲಿ ನಾಸ್ತಿಕತೆಯ ನಿಜ ಭಕ್ತರು ಹರಡುವಿಕೆಗೆ ದೇವರನ್ನು ಅಸಡ್ಡೆ ಮಾಡುವುದಕ್ಕೆ ಮತ್ತು ಕ್ಯಾಥೋಲಿಸಂನ ಹಾನಿಗೆ ಆತ್ಮಗಳ ಅಧೋಗತಿಗೆ ಕ್ರಮಬದ್ಧ ನ್ಯಾಯವಿಚಾರಣಾಧಿಕಾರರ ಅಸಡ್ಡೆಗೆ ಕಾರಣ ಎಂಬುದಾಗಿ ಪ್ರಕಟಿಸಲಾಯಿತು. ದೇವರ ಕೃಪೆಯಿಂದ ಅರಸುಗಳ ತಪ್ಪುಗಳನ್ನು ಎಚ್ಚರಿಸಲಾಯಿತು. ಆದರೆ ನಾಸ್ತಿಕರು ಪೋಪನ ದೃಷ್ಟಿಯಲ್ಲಿ ದೇವರ ರೌದ್ರದಿಂದ ತಪ್ಪಿಸಿಕೊಳ್ಳದಂತೆ ಅವರ ಹುಟ್ಟಗಡಿಸಬೇಕೆಂದು ಅವರಿಗೆ ತಿಳಿಸಲಾಯಿತು ಮತ್ತು ನಾಶನದ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುವವರೆಲ್ಲರಿಗೆ ಸಂಪೂರ್ಣವಾದ ತೃಪ್ತಿಪಡಿಸುವಿಕೆಯನ್ನು ಒದಗಿಸಲಾಯಿತು ಮತ್ತು ಈ ಉದ್ದೇಶಕ್ಕಾಗಿ ಶಾಸ್ತ್ರಾಸ್ತ್ರಗಳನ್ನು ನೀಡಲಾಯಿತು. ಈ ಕಾಯಿದೆಯನ್ನು ಪ್ರತಿ ಸಬ್ಬತ್ತಿನಲ್ಲಿಯೂ ದೇವಾಲಯದಲ್ಲಿ ಪ್ರಕಟಿಸಲಾಯಿತು. ಹೆಚ್ಚಿನ ರೋಮನ್ ಕ್ಯಾಥೋಲಿಕ್ ವೇದ ಪಂಡಿತರುಗಳು ಮತ್ತು ಇತಿಹಾಸಕಾರರು ನಾಸ್ತಿಕರನ್ನು ಪೋಪ್ ದೃಷ್ಟಿಯಲ್ಲಿ ಹಿಂಸಿಸುವುದನ್ನು ಸಮರ್ಥಿಸಲು, ಶಿಫಾರಸು ಮಾಡಲು ಮತ್ತು ಅದನ್ನು ಪ್ರಶಂಸಿಸಲು, ತಮ್ಮ ಅಧಿಕಾರ ನಡೆಸದಂತೆ ನಿಯಂತ್ರಿಸಲು ತಮ್ಮ ಲೇಖನಿಯನ್ನು ಹಿಂತೆಗೆಯಲಿಲ್ಲ. ಉದಾಹರಣೆಗೆ ಬೆಲ್ರಾಮಿನ್ ಎಂಬಾತನು ಅಪೋಸ್ತಲರು ಅವರ ಕಾಲದಲ್ಲಿ ಕ್ರೈಸ್ತ ಅರಸುಗಳು ಇದರ ಕಾರಣ ಮಾತ್ರದಿಂದಲೇ ಜಾತ್ಯಾತೀತ ಸಾಮರ್ಥ್ಯಕ್ಕೆ ಕರೆಯುವಲ್ಲಿ ದೂರವಾಗಿದ್ದರು ಎಂದಿದ್ದಾರೆ. ಪ್ರಖ್ಯಾತ ರೋಮನ್ ಕ್ಯಾಥೋಲಿಕ್ ವೇದ ಪಂಡಿತನಾದ ಡಾಕ್ಟರ್ ಡೆನ್ಸ್ ಎಂಬಾತನು ಕ್ರಿಸ್ತಶಕ 1758ರಲ್ಲಿ ದೈವಜ್ಞಾನ ಶಾಸ್ತ್ರದ ಬಗ್ಗೆ ತನ್ನ ಕಾರ್ಯಗಳನ್ನು ಪ್ರಕಟಿಸಿದನು. ಇದನ್ನು ಇಂದೂ ಸಹ ಪೋಪಿನ ಕಡೆಯವರು ಒಂದು ಗುಣಮಟ್ಟದ ಅಧಿಕಾರ ಉಳ್ಳವದಾಗಿ ಅವರ ವಿಶ್ವವಿದ್ಯಾಲಯಗಳಲ್ಲಿ ಮಾನ್ಯ ಮಾಡುತ್ತಾರೆ. ಅಲ್ಲಿ ಅದನ್ನು ಆಂಗ್ಲ ನಾಗರಿಕ ನಿಯಮದ ಮೇಲೆ ಮಾಡಲ್ಪಟ್ಟ ಕಪ್ಪು ಹಲಹೆ ಎಂಬ ಅಜ್ಞಾಶಾಸನ ಎಂಬುದಾಗಿ ಆಧರಿಸುತ್ತಾರೆ. ಅಂತಹ ಆತನ ಲೇಖನದದ್ದಕ್ಕೂ ಹಿಂಸೆ ಪಡಿಸುವುದನ್ನೇ ಉಸುರಿಸುತ್ತದೆ. ಅದು ನಾಸ್ತಿಕರ ನಿಜ ಭಕ್ತರ ಆಶ್ರಯದಾತರುಗಳನ್ನು ಖಂಡಿಸುತ್ತದೆ. ಸರಕುಗಳನ್ನು ಮುಟುಕೋಲು ಹಾಕುವಂತೆ, ದೇಶದಿಂದಲೇ ಅವರನ್ನು ಗಡೀಪಾರು ಮಾಡುವಂತೆ, ಸೆರೆಮನೆಯಲ್ಲಿ ಬಂಧಿಸುವಂತೆ, ಮರಣ ಶಿಕ್ಷೆ ವಿಧಿಸುವಂತೆ ಮತ್ತು ಕ್ರಿಸ್ತಿಯ ಸಮಾಧಿ ಹೂಳುವಿಕೆಯನ್ನು ವಂಚಿಸುವಂತೆ ತಿಳಿಸಿದೆ. ಪೋಪರ ಅಪ್ಪಣೆ ಪಡೆದ ಪತ್ರಿಕೆಯೊಂದರಲ್ಲಿ ಪ್ರಕಟಗೊಂಡ ಪ್ರೊಸೆಸ್ತಂತರ ವಿರುದ್ಧವಾದ ಅಧಿಕೃತ ಶಾಪವೆಂದರೆ ಸರ್ವಶಕ್ತನಾದ ದೇವರು ಮತ್ತು ಆತನ ಎಲ್ಲ ಸಂತರು ಅವರನ್ನು ಶಪಿಸುವ ಒಂದು ಶಾಪವೇನೆಂದರೆ ಅದರಿಂದ ದೆವ್ವವನ್ನು ಮತ್ತು ಆತನ ದೂತರುಗಳನ್ನು ಶಪಿಸಲಾಗುವುದು. ಅವರು ಜೀವಿತರ ಲೋಕದಿಂದ ನಾಶಗೊಳ್ಳಲಿ, ಅತ್ಯಂತ ನೀಚವಾದ ಮರಣವು ಅವರ ಮೇಲೆ ಬರಲಿ, ಅವರು ಜೀವಂತವಾಗಿಯೇ ತಮ್ಮ ಗುಂಡಿಗಳಿಗೆ ಇಳಿಯಲಿ, ಅವರ ಬೀಜವು ಈ ಲೋಕದಿಂದಲೇ ನಾಶವಾಗಲಿ, ಹಸಿವೆಯಿಂದ, ಬಾಯಾರಿಕೆಯಿಂದ ಮತ್ತು ಬೆತ್ತಲತನದಿಂದ ಹಾಗೂ ಎಲ್ಲ ಮಾನಸಿಕ ಸಂಕಷ್ಟಗಳಿಂದ ಅವರು ನಾಶವಾಗಿ ಹೋಗಲಿ, ಅವರಿಗೆ ಎಲ್ಲ ವಿಧವಾದ ವಿಪತ್ತುಗಳು, ಜಾಡ್ಯಗಳು ಮತ್ತು ಯಾತನೆಗಳು ಸಂಭವಿಸಲಿ, ಅವರಿಗಿರುವುದೆಲ್ಲವೂ ಶಪಿಸಲ್ಪಡಲಿ, ಯಾವಾಗಲೂ ಎಲ್ಲೆಡೆಯಲ್ಲಿಯೂ ಅವರು ಶಪಿಸಲ್ಪಡಲಿ, ಮಾತನಾಡುತ್ತಿರಲಿ, ಮೌನವಾಗಿರಲಿ, ಶಪಿಸಲ್ಪಡಲಿ, ಇದ್ದರೂ ಇಲ್ಲದಿದ್ದರೂ ಶಪಿಸಲ್ಪಡಲಿ, ನಡು ನೆತ್ತಿಯಿಂದ ಅಂಗಾಲಿನವರೆಗೂ ಅವರು ಶಪಿಸಲ್ಪಡಲಿ, ಅವರ ಕಣ್ಣುಗಳು ಕುರುಡಾಗಲಿ, ಅವರ ಕಿವಿಗಳು ಕಿವುಡಾಗಲಿ, ಅವರ ಬಾಯಿಗಳು ಮೂಕವಾಗಲಿ, ಅವರ ನಾಲಿಗೆಗಳು ಅವರ ದವಡೆಗಳಿಗೆ ಅಂಟಿಕೊಳ್ಳಲಿ, ಅವರ ಕೈಗಳಿಗೆ ಹಿಡಿಕೊಳ್ಳಲಾಗದಿರಲಿ, ಅವರ ಕಾಲುಗಳಿಗೆ ನಡೆಯಲಾಗದಿರಲಿ, ಅವರ ದೇಹದ ಎಲ್ಲ ಅಂಗಾಂಗಗಳು ಶಪಿಸಲ್ಪಡಲಿ, ನಿಂತಿರಲಿ, ಮಲಗಿರಲಿ, ಅವರು ಇಂದಿನಿಂದ ಎಂದಿಗೂ ಶಾಪಗ್ರಸ್ತರಾಗಿಯೇ ಇರಲಿ. ಅವರ ದೀಪವು ನ್ಯಾಯ ವಿಚಾರಣೆಯ ದಿನದಲ್ಲಿ ಆ ದೇವರ ಸನ್ನಿಧಿಯಲ್ಲಿ ನಂದಿಸಲ್ಪಡಲಿ. ಅವರ ಸಮಾಧಿಯು ನಾಯಿ ಮತ್ತು ಕತ್ತೆಗಳೊಂದಿಗೆ ಆಗಲಿ, ಅವರ ಹೆಣಗಳನ್ನು ಹಸಿದ ತೋಳಗಳು ತಿಂದು ಹಾಕಲಿ, ದೆವ್ವಗಳು ಮತ್ತು ಆತನ ದೂತರುಗಳು ಸದಾ ಅವರ ಸಂಗಡ
ಸಂಗಡಿಗರಾಗಿರಲಿ. ಆಮೇನ್ ಆಮೇನ್. ಹಾಗೇ ಆಗಲಿ, ಹಾಗೇ ಆಗಲಿ. ಇದುವೇ ಪೋಪರ ಅಧಿಕಾರದ ಮನೋಭಾವ ಆತ್ಮವಾಗಿದೆ. ನಿಜವಾದ ಕ್ರೈಸ್ತ ಆತ್ಮವನ್ನು ಹೊಂದಿದವರೆಲ್ಲರೂ ನಕಲಿಯ ಹೀನತನವನ್ನು ಕೂಡಲೇ ಗುರುತಿಸಬೇಕು. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.